ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ಬೆಳಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆ ಆಗ್ತಾ ಇದೆ. ನಾನಿವಾಗ ರಾತ್ರಿ ತೊಳೆದಿರುವಂಥ ಪಾತ್ರೆ ಎಲ್ಲ ನೀರು ಆರಿರೋದನ್ನು ಎಲ್ಲ ಪಾತ್ರೆನ ಎತ್ತಿಟ್ಕೊಳ್ತಾ ಇದ್ದೀನಿ, ಅದರದರ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಜಿಮ್ಮಿ ಇಲ್ಲಿ ಹಾಲು ಬೇಕು ಅಂತೇಳಿ ಕೂಗ್ತಾ ಓಡಾಡ್ತಾ ಇದೆ ಕಾಲತ್ರ. ಅದು ಬೇಗ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕಾಯಿಸಿ ಹಾಕಿಲ್ಲ ಅಂತಂದರೆ ಅದು ಕಾಲು ಕೆಳಗಡೆ ಎಲ್ಲ ಓಡೋಡಿ ಬರ್ತಾ ಇರುತ್ತೆ. ಒಂದೊಂದು ಸರಿ ನಮಗೆ ಗೊತ್ತಾಗಲ್ಲ, ಮೆಟ್ಟು ಬಿಟ್ಟಿರ್ತೀವಿ ಇಲ್ಲ ನಾವೇ ಬೀಳೋ ಥರ ಆಗುತ್ತೆ. ಅದಕ್ಕೆ ಮೊದಲು ಅದಕ್ಕೆ ಹಾಲನ್ನು ಕಾಯಿಸ್ಬಿಟ್ಟು ಹಾಕಿಬಿಡ್ತೀನಿ, ಆವಾಗ ಅದು ಸುಮ್ಮನೆ ಆ ಕಡೆ ಎಲ್ಲಾದರೂ ಹೋಗಿಬಿಡತ್ತೆ. ನಂತರ ನೀರನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನನಗೆ ಬಿಸಿ ಬಿಸಿ ನೀರು ಕುಡಿಯೋದಕ್ಕೆ ಅಂತೇಳಿ ಬೆಳಿಗ್ಗೆ ನಾನು ಬಿಸಿ ನೀರು ಕುಡಿತೀನಿ. ಹಾಗೆಯೇ ಬಾದಾಮ್ ಮತ್ತು ಉತ್ತುತ್ತೇನ ನೆನೆಸಿಟ್ಕೊಳ್ತೀನಿ, ಅದನ್ನು ಕೂಡ ತಿಂತೀನಿ. ನಾನು ಬೆಳಿಗ್ಗೆ ಯೋಗಾಸನ ಎಲ್ಲ ಮುಗಿಸ್ಕೊಂಬಿಟ್ಟು ಅಡುಗೆ ಮನೆಗೆ ಬಂದಿರೋದು. ಇವಾಗ ಎಲ್ಲ ಪಾತ್ರೆಗಳನ್ನು ಅದರದರ ಜಾಗದಲ್ಲಿ ಇಟ್ಕೊಂಡಾಯಿತು. ಬೆಳಿಗ್ಗೆ ತಿಂಡಿ ಕೂಡ ರೆಡಿ ಆಗಬೇಕು. ಇವತ್ತು ಮೆಂತ್ಯ ಸೊಪ್ಪಿನ ಪರೋಟ ಮಾಡ್ತಾ ಇದ್ದೀನಿ. ಅಕ್ಕನ ಮಕ್ಕಳು ಬಂದಿದ್ದಾರೆ, ನಿನ್ನೆ ಅವ್ರ ಮನೆಯಿಂದ ಬರುವಾಗ ಅವ್ರನ್ನ ಕರ್ಕೊಂಡು ಬಂದಿದ್ವಿ. ಅಪ್ಪ ಅಮ್ಮ ಅಕ್ಕನ ಮಕ್ಕಳು ಇವರೆಲ್ಲ ಇದ್ದಾರೆ ಮಕ್ಕಳು, ಬೇಗ ಬೇಗ ಅವರಿಗೆಲ್ಲ ತಿಂಡಿ ಮಾಡಿಕೊಡ್ತೀನಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸು ಬೇಕನ್ನೋರು ಶುಂಠಿ ಬೆಳ್ಳುಳ್ಳಿ ಜೊತೆ ಹಸಿಮೆಣಸು ಹಾಕಿ ಕೂಡ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಆನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಬಿಟ್ಟು ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗುವವರೆಗೆ ಈ ರೀತಿ ಹುರ್ಕೋಬೇಕಾಗತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ. ನಾನಿಲ್ಲಿ ಇವತ್ತು ಹಸಿಮೆಣಸನ್ನು ಬಳಸ್ತಾ ಇಲ್ಲ, ಅದರ ಬದಲು ಅಚ್ಚ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. 1 ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 1/2 ಚಮಚದಷ್ಟು ಧನಿಯಾ ಪುಡಿ. ನಂತರ ಆಮ್ಚೂರು ಪೌಡ್ರನ್ನ ನಾನು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1/2 ಚಮಚ ಆಗುವಷ್ಟು. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡಾದ ನಂತರ ಇದಕ್ಕೆ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಂಥ 1 ಕಟ್ಟಷ್ಟು ಮೆಂತೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನನಗೆ ಹಸಿ ಮೆಂತೆ ಸೊಪ್ಪನ್ನು ಹಾಕಿ ಪರೋಟ ಮಾಡೋದಕ್ಕಿಂತ ಈ ರೀತಿ ಮೆಂತೆ ಸೊಪ್ಪನ್ನು ಸ್ವಲ್ಪ ಹುರ್ಕೊಂಬಿಟ್ಟು ಮಾಡಿದ್ರೇ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಅದನ್ನು ಈ ರೀತಿ ಫ್ರೈ ಮಾಡಿಬಿಟ್ಟು ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಚೆನ್ನಾಗಿ ಇದೆಲ್ಲವೂ ಹೊಂದ್ಕೊಂಡಿದೆ, ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಹಸಿ ವಾಸನೆ ಕೂಡ ಹೋಗ್ತಾ ಇದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ಚೆನ್ನಾಗಿ ಕರಗಿದ ಮೇಲೇ ಉಪ್ಪು ಹಾಕ್ಕೋಬೇಕು, ಎಷ್ಟು ಉಪ್ಪು ಹಾಕ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊಪ್ಪು ಜಾಸ್ತಿ ಇದ್ದಾಗ ಹಾಕ್ಕೊಂಡ್ರೆ ನಮಗೆ ಜಾಸ್ತಿ ಉಪ್ಪು ಹಾಕ್ಕೊಂಬಿಟ್ಟಿರ್ತೀವಿ, ಎಷ್ಟು ಬೇಕು ಅನ್ನೋದು ಗೊತ್ತಾಗಲ್ಲ. ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಗೋಧಿ ಹಿಟ್ಟನ್ನು ನಾನು ನೋಡ್ಕೊಳ್ತಾ ಹಾಕ್ಕೊಂಬಿಟ್ಟು ಕಲಸ್ಕೊಳ್ತೀನಿ. ಇದಕ್ಕೆ ನಾನು ದೊಡ್ಡ ಬೌಲಲ್ಲಿ 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮೊದಲು ಮಿಕ್ಸ್ ಮಾಡ್ಕೊಳ್ತೀನಿ, ಎಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳೋ ಥರ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನಂತರ ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಂಬಿಟ್ಟು ನಾದ್ಕೊಳ್ತೀನಿ. ಇದಕ್ಕೆ ಬೇರೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅಂತಿರಲ್ಲ, ಸೊಪ್ಪಿನಲ್ಲಿ ಬಿಟ್ಟಿರುವಂಥ ನೀರಿರುತ್ತಲ್ಲ ಅದೇ ಸಾಕಾಗತ್ತೆ. ಎಣ್ಣೆ ಮತ್ತು ಸೊಪ್ಪಿನ ನೀರಿರುತ್ತಲ್ಲ ಅದರಲ್ಲೇ ನಾವು ಕಲಸ್ಕೋಬೋದು. ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದೆಲ್ಲವನ್ನು ಕಲಸ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಳ್ತೀನಿ. ಮತ್ತು ಇದಕ್ಕೆ ಹಿಟ್ಟನ್ನು ನಾದ್ಕೊಂಡ್ಮೇಲೆ ಎಣ್ಣೆ ಹಾಕಿಡಬೇಕಂತಿಲ್ಲ, ಒಂದು 1/2 ಗಂಟೆಗಳ ಕಾಲ ಇದನ್ನು ಮುಚ್ಚಿಟ್ಕೊಳ್ತೀನಿ. ಇವಾಗ 1/2 ಗಂಟೆ ಆಗಿದೆ, ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ. ಇದನ್ನ ಉಂಡೆಗಳನ್ನು ಮಾಡ್ಕೊಂಬಿಟ್ಟು ಲಟ್ಟಿಸ್ಕೊಳ್ತೀನಿ. ಇದನ್ನು ಈಗ ದೊಡ್ಡ ಸೈಜ್ ಪುರಿಯಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚದಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದರ ಒಳಗಡೆ ಸವರ್ಕೊಳ್ತೀನಿ. ಆನಂತರ ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೊಳ್ತೀನಿ. ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೊಂಬಿಟ್ಟು ಮೇಲ್ಭಾಗವನ್ನು ಎರಡು ಸೈಡು ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಕ್ವೇರ್ ಥರ ಮಾಡ್ಕೊಳ್ತೀನಿ. ಆನಂತರ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಅದನ್ನು ಲಟ್ಟಿಸ್ಕೊಳ್ತೀನಿ.
ಅವಾಗ ಒಳ್ಳೆ ಲೇಯರ್ ಲೇಯರ್ ಆಗಿ ಬರುತ್ತೆ ಅದು ಚೆನ್ನಾಗಿ ಇದನ್ನ ಲಟ್ಸ್ಕೊಂಡ್ಬಿಟ್ಟು ಇದನ್ನ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದು ಕಾದಿದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೋಬಹುದು ಹಾಕೊಂಡ್ಬಿಟ್ಟು ಅದರಲ್ಲಿ ಲಟ್ಸ್ಕೊಂಡಿರೋದನ್ನ ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ತೀನಿ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಅದನ್ನ ತಿರುವಿ ಹಾಕೊಳ್ತೀನಿ ಕೆಳಭಾಗದಲ್ಲಿ ನಾನು ನಾನ್ ಸ್ಟಿಕ್ ತವಕ್ಕೆ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಅದರ ಮೇಲೆ ಈ ಪರೋಟವನ್ನು ಹಾಕೊಂಡು ಪರೋಟದ ಮೇಲ್ಭಾಗದಲ್ಲೂ ಕೂಡ ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಂಡು ಬೇಯಿಸ್ಕೊಳ್ತೀನಿ ಇದನ್ನು ಇವಾಗ ಒಂದು ಪರೋಟವನ್ನು ಬೇಯಿಸ್ಕೊಂಡಾಯಿತು ಇವಾಗ ಮತ್ತೆ ಸ್ವಲ್ಪ ಇಲ್ಲಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡಂತ ಇನ್ನೊಂದು ಪರೋಟವನ್ನು ಈಗ ಇಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದರ ಮೇಲ್ಭಾಗದಲ್ಲೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡ ನಂತರ ಮೇಲ್ಗಡೆ ಎಲ್ಲ ಸುತ್ತಲೂ ಎಣ್ಣೆಯನ್ನು ಸವರ್ಕೊಳ್ತೀನಿ ಎಲ್ಲ ಕಡೆಯಲ್ಲೂ ಈ ರೀತಿ ಎಣ್ಣೆಯನ್ನು ಸವರ್ಕೊಳ್ತೀನಿ ಇವಾಗ ಒಂದು ಸೈಡು ಬೆಂದ ಮೇಲೆ ಇನ್ನೊಂದು ಸೈಡ್ ಇದನ್ನು ತಿರುವಿ ಹಾಕ್ಕೊಳ್ತೀನಿ ಒಂದು ಸೈಡು ಬೆಂದಿದೆ ಬಬಲ್ಸ್ ಥರ ಬರ್ತಾ ಇದೆ ನೋಡ್ಬೋದು ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆ ಆವಾಗಲೇ ಗೊತ್ತಾಗುತ್ತೆ ನಮಗೆ ಇದು ಒಂದು ಸೈಡು ಬೆಂದಿದೆ ಅಂತೇಳಿ ಇವಾಗ ಎರಡು ಸೈಡು ಕೂಡ ಬೆಂದಿದೆ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೆ ಮೊಸರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಬೇಕು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಜಿಮ್ಮಿ ನೋಡಿ ಓಡಾಡ್ತಾ ಇದೆ ಜಿಮ್ಮಿಗೆ ಹಾಲು ಹಾಕಿಟ್ಟಿದ್ದೀನಿ ಅದಕ್ಕೆ ಬರೇ ಹಾಲಂದರೆ ಅಷ್ಟು ಇಷ್ಟ ಆಗಲ್ಲ ಹಾಲಿನ ಜೊತೆಗೆ ಅನ್ನ ಕೂಡ ಮಿಕ್ಸ್ ಮಾಡಿ ಕೊಡಬೇಕು ಖುಷಿಯಲ್ಲಿ ಕೂತ್ಕೊಂಡ್ಬಿಟ್ಟು ಬ್ರೇಸ್ಲೆಟ್ನ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಇದು ನನಗೆ ಮತ್ತು ಅರಿಶಿಗೆ ಅಂತ ಕುಮಾರ್ ಮಾವ ಕಳಿಸಿದ್ರು ನನಗೆ ಎಕ್ಸಾಮ್ ಟೈಮಲ್ಲಿ ಬಟ್ ಆವಾಗ ಓಪನ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಎಕ್ಸಾಮ್ಸ್ ಎಲ್ಲ ಮುಗಿಯಿತು ಅದಕ್ಕೆ ಇವಾಗ ಬ್ರೇಸ್ಲೆಟ್ ಎಲ್ಲ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗತ್ತೆ ಥ್ಯಾಂಕ್ ಯು ಕುಮಾರ್ ಮಾವ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಕಸ್ಟಮೈಸ್ಡ್ ನಾನು ಇಲ್ಲೊಂದು ಪ್ಯಾಟರ್ನ್ ಥರ ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಲೂ ಹಾಕಿದ್ಮೇಲೆ ಮತ್ತು ಪಿಂಕು ಮತ್ತು ವೈಟ್ ಮತ್ತು ಪರ್ಪಲ್ ಹಾಕ್ಬಿಟ್ಟು ಈ ಥರ ದೊಡ್ಡ ಮಣಿ ಒಂದು ಹಾಕಿ ಮತ್ತು ಹಂಗೆ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಧ್ಯಾಹ್ನ ಊಟಕ್ಕೆ ನಾನು ಚಿರೋಟಿ ರವೆ ಹಾಕ್ಬಿಟ್ಟು ಶಿರ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಸ್ವೀಟ್ ಒಂದು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಬಾಳೆಹಣ್ಣೆಲ್ಲ ಹಾಕಿ ಮಾಡಿದ್ದೀನಿ ತುಂಬಾ ಟೇಸ್ಟಿ ಆಗಿತ್ತು ಇದರ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಹಾಗೆ ಇದಕ್ಕೆ ಕಲರ್ ಕೂಡ ಹಾಕಿಲ್ಲ ನಾನು ವೈಟ್ ಕಲರೇ ಇರಲಿ ಅಂತ ಹೇಳಿಬಿಟ್ಟು ನಂತರ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ ಸಾಂಬಾರು ತಂಬಳಿ ಗೊಜ್ಜು ಇದೆಲ್ಲ ಆಲ್ರೆಡಿ ರೆಡಿ ಆಗಿದೆ ಪಲ್ಯ ಕೂಡ ಇವಾಗ ರೆಡಿ ಆಗ್ತಿದೆ ಇದರ ರೆಸಿಪಿಯನ್ನು ಆಲ್ರೆಡಿ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿರೋದ್ರಿಂದ ಮತ್ತೆ ಇದನ್ನು ನಾನು ವಿಡಿಯೋ ಮಾಡಿಲ್ಲ ನಂತರ ಶಿರವನ್ನು ಮಾಡಾದಮೇಲೆ ದೇವರ ಮುಂದಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನೇ ತಿಂಡಿ ಮಾಡಿದ್ರೂ ಕೂಡ ದೇವರಿಗಿಟ್ಟು ನಮಸ್ಕಾರ ಮಾಡ್ಕೊಂಡೇ ನಾವು ತಿನ್ನೋದು ಇವಾಗ ಈವ್ನಿಂಗ್ ಟೈಮಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 4 ಗಂಟೆ ಆಗ್ತಾ ಇದೆ ಅಮ್ಮ ಇಲ್ಲಿ ಮೆಂತೆ ಸೊಪ್ಪಿನ ವಡೆ ಮಾಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿತ್ತು ಗರಿ ಗರಿಯಾಗಿರುತ್ತೆ ಇದು ಟೀ ಕಾಫಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಮೆಂತೆ ಸೊಪ್ಪಿನ ಬದಲು ನೀವು ನುಗ್ಗಿ ಸೊಪ್ಪನ್ನು ಹಾಕಿ ಕೂಡ ಈ ರೀತಿ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಇದು ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನಿನ್ನೆ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೋಬೋದು ಒಂದು ಕಡೆ ಮೆಂತೆ ಸೊಪ್ಪಿನ ಅಂಬೊಡೆ ರೆಡಿ ಆಗ್ತಾ ಇದೆ ಹಾಗೆಯೇ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಟೀ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೀರನ್ನು ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ಅದಕ್ಕೆ ಟೀ ಪೌಡ್ರನ್ನ ಹಾಕ್ತಾ ಇದ್ದೀನಿ ಅಪ್ಪ ಅಮ್ಮಂಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಟೀ ಬೇಕು ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಹಾಲು ಹಾಕ್ಬಿಟ್ಟಾಯ್ತು ಇವಾಗ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಸಕ್ಕರೆಯನ್ನು ಆಮೇಲೆ ಸೇರಿಸ್ಕೊಳ್ತೀನಿ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕ್ಕೊಂಬಿಟ್ಟು
ಟೀಯನ್ನು ಅದಕ್ಕೆ ಸೋಸ್ಕೊಂಡ್ಬಿಟ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತೀವಿ. ಇದಕ್ಕಿನ ಸಕ್ಕರೆ ಹಾಕಲ್ಲ. ಇದನ್ನು ಹೀಗೇ ಟೀ ಮಾಡಿಕೊಂಡ್ರೆ ಇದರಲ್ಲಿರುವಂಥ ಟೀ ಪೌಡ್ರನ್ನ ಮತ್ತೆ ತೊಳೆದು ಗಿಡಕ್ಕೆ ಹಾಕಬೇಕಂತಿಲ್ಲ. ಸೋಸಿ ಇಟ್ಟಂಥ ಟೀ ಪೌಡ್ರನ್ನ ಹಾಗೆ ತಗೊಂಡೋಗಿ ಗುಲಾಬಿ ಗಿಡಕ್ಕೆ, ಸೇವಂತಿಗೆ ಗಿಡಕ್ಕೆಲ್ಲ ಹಾಕ್ಕೋಬಹುದು. ಇವಾಗ ಅಮ್ಮ ಇಲ್ಲಿ ಟೀಯನ್ನು ಸೋಸ್ತಾ ಇದ್ದಾರೆ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗಿದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.